ರಾಣೆಬೆನ್ನೂರು ವಿಧಾನಸಭೆ ಉಪಚುನಾವಣಾ ಕಣ ರಂಗೇರ್ತಾ ಇದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಅರುಣ್ ಕುಮಾರ್ ಪೂಜಾರ್ ಗೆಲುವಿಗೆ ಪ್ರಾರ್ಥಿಸಿ ತುಮ್ಮಿನಕಟ್ಟೆ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಕಾರ್ಯಕರ್ತರು, ಜೊತೆಗೆ ಪಾದಯಾತ್ರೆಯನ್ನು ಸಹ ನಡೆಸಿದ್ದಾರೆ. ಇನ್ನು ಸಿಎಂಬಿಎಸ್ ಯಡಿಯೂರಪ್ಪ ಸಹ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಬ್ಬರದ ಪ್ರಚಾರವನ್ನು ಬಿಜೆಪಿ ಕಾರ್ಯಕರ್ತರು ಜೊತೆಗೆ ನಾಯಕರು ಮಾಡ್ತಾ ಇದ್ದಾರೆ ಅಂತ. ಬಿಜೆಪಿ ಅಭ್ಯರ್ಥಿ ಅರುಣ್ ಕುಮಾರ್ ಪೂಜಾರ ಪರ ಈಗ ಪ್ರಚಾರವನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಹ ಇಲ್ಲಿ ಪ್ರಚಾರವನ್ನು ನಡೆಸುವಂಥ ಸಾಧ್ಯತೆ ಇದೆ. ಅರುಣ್ ಕುಮಾರ್ ಪರ ಸಿಎಂ ಬಿ ಎಸ್ ವೈ ಕ್ಯಾಂಪೇನನ್ನು ನಡೆಸಲಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ಹೋದಲ್ಲೆಲ್ಲ ಅವರಿಗೆ ಉತ್ತಮವಾದಂಥ ಜನಬೆಂಬಲ ಜೊತೆಗೆ ಉತ್ತಮವಾದಂಥ ರೆಸ್ಪಾನ್ಸ್ ಅಲ್ಲಿ ಅವರಿಗೆ ಸಿಗ್ತಾ ಇರತಕ್ಕಂಥದ್ದು. ಎಲ್ಲ ಹಳ್ಳಿ ಹಳ್ಳಿಗೆ ತೆರಳಿ ಅವರು ಮತಯಾಚನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ.